ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಹಾಯ್ ಫ್ರೆಂಡ್ಸ್, ಇದೊಂದು ಬಫ್ ಡಿಸೈನ್ದು, ಬಫ್ದು ಸ್ಲೀವ್ಸ್ದು. ಯಾವ ರೀತಿ ಬಫ್ ಡಿಸೈನ್ ಮಾಡೋದು ನೋಡೋಣ ಬನ್ನಿ. ನಾನು ಎಕ್ಸ್ಟ್ರಾ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ, ಸ್ಯಾರಿ ಪೀಸ್ ಇದು. ಇದರಲ್ಲಿ ನಾವು ಫುಲ್ಲು ನಮ್ಗೆ ಎಷ್ಟು ಬಫ್ ಬೇಕು ಅಷ್ಟು ಉದ್ದ ತೊಗೊಂಡು ಒಂದು ಮೀಡಿಯಮ್ ಆಗಿ ಬಫ್ ಇಟ್ಕೋಬೇಕು. ಇದಕ್ಕೇನು ನಾನು ಉದ್ದ ಮಾತ್ರ ತೊಗೊಂಡಿದ್ದೀನಿ, ಒಂದು 5 ಇಂಚ್ಗೆ 6 ಇಂಚ್ಗೆ. ಅದರಲ್ಲಿ ನಾವು ಅದು ಸ್ಟಿಚಿಂಗ್ ಮಾಡಿದಾಗ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಹೋಗುತ್ತೆ. ಈ ರೀತಿ ಒಂದು ಲೆವೆಲ್ಗೆ ಸ್ಟಿಚ್ ಮಾ ಇದು ಎಮ್ಮಿಂಗ್ ಮಾಡ್ಕೊ ಇದು ಫ್ರಿಲ್ ಇಟ್ಕೊಳ್ಳಿ ನೋಡಿ, ನೀಟಾಗಿ ಇದೇ ರೀತಿ ಫುಲ್ ಎಲ್ಲನೂ ಒಂದೇ ಲೆವೆಲ್ಗೆ ಫ್ರಿಲ್ ಇಟ್ಕೋಬೇಕು. ಅಷ್ಟೇ, ಇದು ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಒಂದೇ ಥರ ಫ್ರಿಲ್ ಇಟ್ಕೋಬೇಕು. ಮೇಲ್ಗಡೆ ಆಪೋಸಿಟಲ್ಲಿ ಇಟ್ಕೋಬೇಕು, ಯಾಕೆಂದರೆ ಇದು ಫ್ರಿಲ್ಲು ಒಂಥರ ನೀಟಾಗಿ ಇದಾಗಬೇಕಲ್ವ, ಅದಕ್ಕೋಸ್ಕರ ಒಂದೇ ಲೆವೆಲ್ಗೆ. ಒಬ್ಬೊಬ್ಬರು ಒಂದೇ ಲೆವೆಲ್ಗೂ ಇಟ್ಕೋತಾರೆ, ಅದು ನಿಮ್ಮ ಆಪ್ಷನ್ನು. ಅಲ್ಲಿ ಕೆಳಗಡೆ ಯಾವ ರೀತಿ ಇಟ್ಟಿರ್ತೀರ ಅದೇ ರೀತಿನೂ ಇಟ್ಕೋಬೋದು, ಇಲ್ಲ ಆಪೋಸಿಟಾಗೂ ಇಟ್ಕೋಬೋದು. ನೋಡಿ, ಇಲ್ಲಿ ಫ್ರಿಲ್ಲು ಆಪೋಸಿಟಾಗಿ ಇರ್ತಿದ್ದೀನಲ್ಲ, ಈ ರೀತಿನಾದರೂ ಇಟ್ಕೋಬೋದು. ಇಲ್ಲ ನೀವು ಕೆಳಗಡೆಯಾಗಿ ಇಟ್ಟಿರ್ತೀರ ಸೇಮ್ ಅದೇ ರೀತಿನೂ ಬೇಕಾದರೆ ಇಟ್ಕೋಬೋದು, ಅದು ನಿಮ್ಮ ಚಾಯ್ಸ್, ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಆ ರೀತಿ ಇಟ್ಕೋಬೋದು. ಈ ರೀತಿ ಇಟ್ಕೊಂಡು ಎರಡೂ ರೆಡಿ ಮಾಡ್ಕೋಬೇಕು ಫ್ರಿಲ್ನ. ಫ್ರಿಲ್ ರೆಡಿ ಮಾಡ್ಕೊಂಡಾದಮೇಲೆ ಫ್ರೆಂಡ್ಸ್, ಆಮೇಲೆ ಮತ್ತೆ ನಾವು ಸ್ಲೀವ್ಸ್ಗೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇರುತ್ತೆ. ಇದನ್ನು ನಾವು ಲೈನಿಂಗ್ ಕಟ್ ಮಾಡ್ಕೊಂಡಿರ್ತೀವಲ್ಲ ನೀಟಾಗಿ ಆಪೋಸಿಟಾಗಿ ಎರಡೂ ಇಟ್ಕೊಳ್ಳಿ. ಈ ಇದು ಈ ಥರ ಫ್ರಿಲ್ ಸ್ಟಿಚ್ ಮಾಡಿದ್ದೀವಲ್ಲ, ಇದ್ರ ಮೇಲೆ ಅದು ಡಿಸೈನ್ ಬರುತ್ತೆ. ನಾವು ಇದನ್ನು ಇಲ್ಲಿ ನೋಡಿ ಆಲ್ರೆಡಿ ಕಟ್ ಮಾಡಿದ್ದೀನಿ. ಅದನ್ನು ಇವಾಗ ಎರಡು ಪೀಸ್ ಇಟ್ಕೊಂಡು ನಾವು ಇನ್ ಔಟ್ ಮಾಡ್ಕೋಬೇಕು. ಅದಕ್ಕೆ ಮೇಲ್ಗಡೆ ಡಿಸೈನ್ ಕ್ರಾಸಾಗಿ ಕಟ್ ಮಾಡಿದ್ದೀವಲ್ಲ ಅದು ಕೆಳಗಡೆ ಎರಡೂ ಇನ್ ಔಟ್ ಮಾಡ್ಕೊಂಬಿಟ್ರೆ ಅವಾಗ ನಮ್ಮ ಡೈರೆಕ್ಟಾಗಿ ಫ್ರಿಲ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು, ಬೇಗನೇ ಆಗುತ್ತೆ. ಈ ರೀತಿ ನೀವು ಸ್ಟಿಚ್ ಮಾಡಿಕೊಂಡು ಇನ್ ಔಟ್ ಮಾಡ್ಕೊಂಬಿಡಿ. ಈ ರೀತಿ ಎರಡೂ ಇದೇ ರೀತಿ ಮಾಡ್ಕೋಬೇಕು, ನೀಟಾಗಿ ಮಾಡ್ಕೊಳ್ಳಿ. ನೋಡ್ಕೋಬೇಕು, ನಾನು ಪಿನ್ಗಳು ಹಾಕಿದ್ದೀನಿ ನೋಡಿ, ಆ ರೀತಿ ಪಿನ್ ಹಾಕ್ಕೊಳ್ಳಿ, ಜಾರೋದಿಲ್ಲ. ಇಲ್ಲಾಂದರೆ ಆ ಕಡೆ ಈ ಕಡೆ ಸರಿಯೋ ಚಾನ್ಸ್ ಇರುತ್ತೆ ಬಟ್ಟೆ ಸ್ಮೂತ್ ಇದ್ದರೆ. ಹಂಗಾಗಿ ನೀಟಾಗಿ ಈ ರೀತಿ ಕ್ರಾಸಾಗಿ ಯಾವ ರೀತಿ ಡಿಸೈನ್ ಇದೆ ಅದೇ ಶೇಪಲ್ಲಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡಿಕೊಂಡು ಆ ಬಟ್ಟೆ ಏನಿದೆ ಸ್ಟಿಚಿಂಗ್ ತೆಗೆದುಬಿಡಿ. ತೆಗೆದುಬಿಟ್ಟು ಈಗ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡು ಇಲ್ಲಿ ಮೇಲ್ಗಡೆ ನಾವು ಕ್ರಾಸಾಗಿ ಬಫ್ ಕೊಡಕ್ಕೆ ತೆಗೆದಿದ್ದೀವಲ್ಲ ಅಲ್ಲೂ ಅಷ್ಟೇ ನೀಟಾಗಿ ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು. ನೀಟಾಗಿ ಪಾಯಿಂಟ್ ಒಳಗೆ ಹಾಕ್ಕೊಂಡಾದ್ಮೇಲೆ ಆ ಬಫ್ನ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ನಾನು ಬಂದು ಇಲ್ಲಿ ಮಣಿ ಲೇಸ್ ಕೊಡಬೇಕು ಫ್ರೆಂಡ್ಸ್. ಇದಕ್ಕೆ ಇನ್ನೇನು ಡಿಸೈನ್ ಇರಲಿಲ್ಲ, ಕೆಳಗಡೆ ಮಣಿ ಲೇಸು ಮತ್ತು ಇದ್ರ ಮೇಲ್ಗಡೆ ಬಫ್ ಇಟ್ಟಾದಮೇಲೆ 2 ಲೈನು ಸ್ಟೋನ್ದು ಇಡಬೇಕು, ಸ್ಟಿಚ್ ಮಾಡ್ಕೋಬೇಕು. ಅಂಟಿಸೋದಲ್ಲ, ಸ್ಟಿಚಿಂಗ್ ಮಾಡುವಂಥದ್ದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ, ಈ ರೀತಿ ಆಯಿತು. ಇವಾಗ ಇದನ್ನು ಬಫ್ನ ಇಟ್ಕೋಬೇಕು ನೋಡಿ, ನೀಟಾಗಿ ಅದನ್ನು ಯಾವ ರೀತಿ ಬಫ್ ಇಟ್ಟಿದ್ದೀವೋ ಅದೇ ರೀತಿ ಇಟ್ಕೊಂಡು ಇವಾಗ ಇದನ್ನು ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಇದು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಳಿ ನೀಟಾಗಿ. ನಿಮಗೆ ಮೇಲ್ಗಡೆ ಬಫ್ ಜಾಸ್ತಿ ಬೇಕು ಅಂದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ನಾನು ಜಾಸ್ತಿ ಇಡ್ತಾ ಇದ್ದೀನಿ, ಸ್ವಲ್ಪ ಅವರು ಬಫ್ ಮೇಲ್ಗಡೆ ಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ಮೇಲ್ಗಡೆ ಬಫ್ ಇಟ್ಟಿದ್ದೀನಿ. ಒಬ್ಬರು ಒಂದೇ ಲೆವೆಲ್ಗೆ ಸಾಕು ಅಂತ ಹೇಳ್ತಾರೆ, ಅದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಇಟ್ಕೊಳ್ಳೋದು. ಕೆಳಗಡೆ ಮಾತ್ರ ಮಾಮೂಲಿ ಮಾರ್ಕ್ ತೊಗೊಳ್ಳಿ, ಮೇಲ್ಗಡೆ ಮಾತ್ರ ಬಫ್ ಜಾಸ್ತಿ ಬೇಕು ಅಂದರೆ 1 ಇಂಚ್ 2 ಇಂಚ್ ಜಾಸ್ತಿ ತೊಗೊಳ್ಳಿ, ಬೇಡ ಅಂದರೆ ಮಾಮೂಲಿ ಇದು ಏನು ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಇದೇ ಶೇಪ್ಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಇಲ್ಲ ಡಿಫ್ರೆನ್ಸು. ನಾನು 2 ಇಂಚು ಮೇಲೆ ಬಫ್ ಬರೋದಕ್ಕೆ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ. ಇದರಲ್ಲಿ ನೋಡಿ, ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ನಾವೇನಿಲ್ಲ ಅದನ್ನು ಡೈರೆಕ್ಟಾಗಿ ಮಾರ್ಕ್ ಮಾಡಿರ್ತೀವಲ್ಲ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ನೋಡಿ, ಇಷ್ಟೇ ಇದು ನಾವು ಕೆಳಗಡೆಯಿಂದ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, ಮಧ್ಯೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಮಧ್ಯೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ನಾನು ಮಾಡ್ಕೋತಾ ಇದ್ದೀನಲ್ಲ ಆ ರೀತಿ ಮಾರ್ಕರಲ್ಲಿ ಮಾಡಿಕೊಂಡು ಇಟ್ಕೊಳ್ಳಿ ನೋಡಿ. ಈ ಥರ ಸ್ಟಿಚಿಂಗ್ ಆದಮೇಲೆ ಈ ಎಕ್ಸ್ಟ್ರಾ ಈ ಬಟ್ಟೆ ಏನು ಬರುತ್ತೆ ಅದು ಒಂದೇ ಲೆವೆಲ್ಗೆ ಇಟ್ಬಿಟ್ಟು ಕಟ್ ಮಾಡ್ಕೊಂಬಿಡಿ. ಇಲ್ಲಿ ಬಂದುಬಿಟ್ಟು ನಾನು ಪಾಯಿಂಟ್ ಒಳಗೆ ಹಾಕ್ಕೊಂಬಿಟ್ಟು ಇಲ್ಲಿ ಸ್ಟೋನ್ ಲೇಸ್ ಕೊಡಬೇಕು ಫ್ರೆಂಡ್ಸ್. ಎಲ್ಲ ಮಣಿ ಲೇಸ್ ಕೊಡ್ಬೋದು, ಆದರೆ ಇದು ಬಫ್ ಎಲ್ಲ ಇರೋದ್ರಿಂದ ಅದು ಸ್ವಲ್ಪ ಹಿಂಸೆ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿಗೆ ಸ್ಟೋನ್ ಲೇಸ್ ಕೊಡ್ತೀನಿ 2 ಲೈನು. ಅದು ಸ್ಟಿಚಿಂಗ್ ಮಾಡೋವಂಥದ್ದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಟೋನ್ ಲೇಸು. ಕೆಳಗಡೆ ಬಂದು ಮಣಿ ಲೇಸ್ ಕೊಡ್ತೀನಿ. ಈ ರೀತಿ ಡಿಸೈನ್ನ ಮಾಡ್ಕೊಳ್ಳೋದಷ್ಟೇ ಇದು. ರೌಂಡ್ ನೆಕ್ಕಿಗೂ ಮಣಿ ಲೇಸ್ ಕೊಡುವಂಥದ್ದು ಇದು ನೋಡಿ. ಈ ರೀತಿ ಒಂದೇ ಲೆವೆಲ್ಗೆ ಇಟ್ಕೊಂಡು ನೀಟಾಗಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ನೀಟಾಗಿ ತೆಗೆದುಬಿಡಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ತೆಗೆದಿದ್ದೀನಿ ನೋಡಿ, ಈ ರೀತಿ ಬಫ್ ಬರುತ್ತೆ. ಇವಾಗ ಇಲ್ಲಿ ನಾವು ಕೆಳಗಡೆ ಮಣಿ ಲೇಸು, ಮೇಲ್ಗಡೆ ಸ್ಟೋನ್ ಲೇಸ್ ಕೊಡಬೇಕು. ನಾನು ಇಲ್ಲಿ ಫಸ್ಟ್ಗೆ ನಾನು ಸ್ಟೋನ್ ಲೇಸ್ ಕೊಡ್ತೀನಿ ನೋಡಿ. ಈ ರೀತಿ ಇರುತ್ತೆ ಸ್ಟೋನ್ ಲೇಸು, ಅದು ಕಟ್ ಮಾಡ್ಕೋಬೇಕು 2 ಲೈನ್ಸು. ನಾನು
ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಸ್ಟೋನ್ ಲೇಸು. ನೀವು ಎರಡು ಲೈನು ಒಂದು ಫೋರ್ ಲೈನು ಆ ರೀತಿ ಇಟ್ಕೋಬೋದು. ನಾನು ಇವಾಗ ಈ ಬ್ಲೌಸ್ಗೆಲ್ಲ ಇಡೋದು ಟೂ ಲೈನಸ್ ಅಷ್ಟೇ ನೋಡಿ. ಆದರೆ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಸ್ಟೋನು, ಜಾಸ್ತಿ ರಫ್ಫಾಗಿ ಸ್ಟಿಚ್ ಮಾಡೋಕ್ಕೆ ಹೋಗ್ಬಿಡಿ. ವಾಲ್ ಕರೆಕ್ಟಾಗಿ ಸ್ಟಿಚ್ ಆಗಬೇಕು, ಇಲ್ಲಾಂದರೆ ಆ ಕಡೆ ಕಡೆ ಆದರೆ ಸೂಜಿ ಮುರಿದೋಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ, ಏನು ಪರವಾಗಿಲ್ಲ, ಸ್ವಲ್ಪ ಇದಾಗುತ್ತೆ. ಇಲ್ಲ ಫಾಸ್ಟಾಗಿ ಮಾಡೋಕ್ಕೆ ಹೋಗ್ಬಿಟ್ಟು ಸೂಜಿ ಮುರಿದಾದರೆ ಸುಮ್ಮನೆ ವೇಸ್ಟಾ, ಮತ್ತು ಸೂಜಿ ಹಾಕಬೇಕು ಅವೆಲ್ಲ ಆಗುತ್ತೆ. ಅದ್ರ ಬದಲು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಹೋಲ್ಗೇನೆ ಸ್ಟಿಚಿಂಗ್ ಬರಬೇಕು. ಹಾಗಾಗಿ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿದ್ಮೇಲೆ ತುಂಬ ನೀಟಾಗಿರುತ್ತೆ, ಏನು ಬಿಚ್ಕೊಳ್ಳೋ ಚಾನ್ಸ್ ಅಂತಿರಲ್ಲ, ಯಾಕೆಂದರೆ ಸ್ಟಿಚ್ ಹಾಕಿರ್ತೀವಿ. ಹಾಗಾಗಿ ಈ ರೀತಿ ನೀವು ಸ್ಟೋನ್ ಲೇಸ್ನ ಇಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್. ಈ ರೀತಿ ಕೆಳಗಡೆ ಬಂದುಬಿಟ್ಟು ನಾನು ಮಣಿ ಲೇಸ್ ಕೊಡ್ತೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದರೆ ಹ್ಯಾಂಡ್ಸ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ರೆಡಿ ಮಾಡ್ಕೊಂಡಾದಮೇಲೆ ನಾವು ಆಮೇಲೆ ಮಣಿ ಲೇಸ್ ಕೊಡಬೇಕಾಗುತ್ತೆ. ಬ್ಯಾಕ್ ರೆಡಿ ಮಾಡ್ಕೊಂಬಿಟ್ಟು, ಬ್ಯಾಕ್ ಬಂದುಬಿಟ್ಟು ಇದು ರೌಂಡ್ ನೆಕ್ ಫ್ರೆಂಡ್ಸ್, ಡೀಪಾಗಿ ರೌಂಡ್ ನೆಕ್ ಇಟ್ಕೊಡಿ ಅಂತ ಹೇಳಿದ್ದಾರೆ ನೋಡಿ. ಈ ರೀತಿ ಬಂದಿದೆ ಬಫ್ ಹ್ಯಾಂಡ್ಸು, ಸ್ಟೋನ್ ಲೇಸ್ ಎಲ್ಲ ಇಟ್ಟು ಆಗಿದೆ. ಇವಾಗ ಮಣಿ ಲೇಸು ಕೊಡಬೇಕು ನೋಡಿ. ಈ ರೀತಿ ಆಪೋಸಿಟ್ ಕಲರಲ್ಲಿ ಮಾಡ್ಕೋಬೋದು. ಇದು ಬ್ಯಾಕು ಫ್ರೆಂಡ್ಸ್, ಮಾಮೂಲಿ ಸ್ಟಿಚಿಂಗ್ ಮಾಡ್ಕೊಂಡು ಇನ್ಔಟ್ ಮಾಡ್ಕೋತಾ ಇದ್ದೀನಿ. ಇನ್ಔಟ್ ಮಾಡಿಕೊಂಡು ಮಾಮೂಲಿ ಮಣಿ ಲೇಸ್ ಕೊಡಬೇಕು. ಇದು ಬ್ರಾಡಾಗಿ ನೆಕ್ ಇಟ್ಟಿದ್ದೀನಿ, ಕೆಳಗಡೆ ಬ್ರಾಡಾಗಿ ಡೀಪ್ ತೆಗೆದು ಸ್ಟಿಚ್ ಮಾಡ್ತಾ ಇರೋದು. ನಾವು ಬ್ರಾಡಾಗಿ ಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಇಟ್ಬಿಟ್ಟು ಸ್ಟೋನ್, ಇದು ಸ್ಟೋನ್ ಏನು ಬೇಡ, ಮಾಮೂಲಿ ಮಣಿ ಲೇಸ್ ಮಾತ್ರ ಕೊಡಿ ಅಂತ ಹೇಳಿದ್ದಾರೆ. ಸ್ಟೋನ್ ಲೇಸ್ ಇಟ್ಟರು ಚೆನ್ನಾಗಿರುತ್ತೆ, ಅವರು ಮಣಿ ಲೇಸ್ ಸಾಕು ಅಂದಿದ್ದಾರೆ, ಓವರ್ ಆಗುತ್ತೆ ಅಂದ್ಬಿಟ್ಟು. ಹಾಗಾಗಿ ನಾನು ಬರೀ ಮಣಿ ಲೇಸ್ ಮಾತ್ರ ಇರ್ತೀನಿ ನೋಡಿ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸುತ್ತ ಸ್ಟಿಚ್ ಮಾಡಿಕೊಂಡು ಮತ್ತೆ ನಾವು ಈ ಕಡೆನೂ ಆಪೋಸಿ, ಇವಾಗ ನೆಕ್ ರೌಂಡು ಸ್ಟಿಚ್ ಆದಮೇಲೆ ಸುತ್ತನೂ ಸ್ಟಿಚ್ ಹಾಕ್ಕೋಬೇಕು. ಸುತ್ತ ಸ್ಟಿಚ್ ಹಾಕ್ಕೊಂಡು ಮತ್ತೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಕಟ್ ಮಾಡ್ಕೋಬೇಕು ನೋಡಿ. ರೌಂಡ್ ನೆಕ್ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ ಡೀಪಾಗಿ ಬಂದಿದೆ. ಬ್ರಾಡಾಗಿ ಬೇಕು ಅಂದರೆ ಈ ರೀತಿ ಕಟ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿ ನೋಡಿ, ಇವಾಗ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಇಲ್ಲಿ ಏನಿದೆ ಬಟ್ಟೆ ಮಧ್ಯೆ ಪಿನ್ ಹಾಕ್ಕೊಂಬಿಡಿ ಆ ಕಡೆ ಈ ಕಡೆ ಒಂದು. ಮತ್ತು ಇವಾಗ ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದು ಕಟ್ ಮಾಡ್ಕೊಳ್ಳಿ. ಇದು ಬ್ಯಾಕ್ನ ಈ ರೀತಿ ರೆಡಿ ಮಾಡ್ಕೋಬೇಕು, ನೀಟಾಗಿ ಆಗುತ್ತೆ. ಈಗ ಕೆಳಗಡೆ ಫೋಲ್ಡ್ ಮಾಡ್ಕೋಬಿಡಿ. ಮಾಮೂಲಿ ಫೋಲ್ಡ್ ಮಾಡಿಕೊಂಡು ನಾವು ಏನು ಮಾರ್ಜಿನ್ ಬಿಟ್ಟಿದ್ದೀವೋ ಅಲ್ಲಿಗೆ ಇದು ಹಾಕಬೇಕು, ಏನು ಎಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು ನೋಡಿ, ಮಣಿಲೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಬ್ಲೌಸ್ ರೆಡಿ ಆಗಿದೆ, ಆ ರೆಡಿಯಾಗಿರೋ ಬ್ಲೌಸ್ಗೆ ನೀವು ಯಾವ ರೀತಿ ಸ್ಟಿಚ್ ಮಾಡ್ಕೋಬೋದು ನೋಡಿ. ಈ ರೀತಿ ಮಣಿ ಲೇಸ್ನ, ಇದು ಸ್ಟೋನ್ ಲೇಸ್ ಇಟ್ಟಿದ್ದೀನಿ, ಕೆಳಗಡೆ ಬಂದು ಮಣಿ ಲೇಸ್ ಇಡ್ತಾ ಇದ್ದೀನಿ. ಇದಕ್ಕೆ ಸಿಂಗಲ್ ಫೂಟ್ ಹಾಕ್ಕೊಳ್ಳಿ. ಇದರಲ್ಲಾದರೆ ಮಣಿ ಇರುತ್ತೆ, ಆ ಕಡೆ ಈ ಕಡೆ ಸ್ಟಿಚಿಂಗ್ ತುಂಬ ಸ್ವಲ್ಪ ಹಿಂಸೆ ಆಗುತ್ತೆ, ಕಸಿ ಬಿಸಿ ಆಗುತ್ತೆ. ಹಿಂಗೆ ಸಿಂಗಲ್ ಫೂಟ್ ಹಾಕ್ಕೊಳ್ಳೋದ್ರಿಂದ ನೀವು ಬೇಗನೆ ಸ್ಟಿಚ್ ಮಾಡ್ಕೋಬೋದು, ಲೇಟು ಆಗೋದಿಲ್ಲ, ನೀಟಾಗಿ ಬರುತ್ತೆ ಸ್ಟಿಚಿಂಗ್. ಆ ಕಡೆ ಈ ಕಡೆ ಜರ್ಗೋದಿಲ್ಲ, ಸ್ವಲ್ಪ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇದಾಗುತ್ತೆ. ನೀಟಾಗಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ಈ ರೀತಿ ನೀವು ಹ್ಯಾಂಡ್ಸ್ಗೆ, ನೆಕ್ಗೆ ಮತ್ತು ಫ್ರಂಟ್ಗೆ ಎಲ್ಲದಕ್ಕೂ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಮಣಿ ಲೇಸ್ನ. ತುಂಬ ನೀಟಾಗಿ ಕಾಣಿಸುತ್ತೆ, ಆಮೇಲೆ ಗ್ರ್ಯಾಂಡಾಗೂ ಕಾಣಿಸುತ್ತೆ. ಸ್ಟೋನ್ ಆಗಲಿ ಇಲ್ಲ ಈ ಥರ ಮಣಿ ಲೇಸ್ ಆಗಲಿ ಅವಾಗ ತುಂಬ ಹೊಲಿಸ್ಕೋತಾ ಇದ್ರು, ಇವಾಗ ಕಮ್ಮಿ ಆಗಿತ್ತು, ಇವಾಗ ಮತ್ತೆ ಅದೇ ಥರನೇ ಹೊಲಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನೇ ಆಲ್ರೆಡಿ ಸುಮಾರು ಇವಾಗ ಈ ರೀಸೆಂಟಾಗಿ ಒಂದು ಎರಡು ಮೂರು ಬ್ಲೌಸ್ ಸ್ಟಿಚ್ ಮಾಡಿದೆ ಈ ಥರ ಮಣಿ ಲೇಸ್ ಇಟ್ಟು. ಹಾಗಾಗಿ ಈ ಥರ ಮಣಿ ಲೇಸ್ ಇವಾಗ ಮತ್ತೆ ಹೊಲಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಹಳೆ ಡಿಸೈನೇ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ಥರ ಹಳೆ ಡಿಸೈನ್ಗೆ ಮತ್ತೆ ಹಳೆಯದನ್ನೇ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡುವಂಥದ್ದು. ಇವಾಗೆಲ್ಲ ಸ್ವಲ್ಪ ಎಂಬ್ರಾಯ್ಡಿಂಗ್ ಬಂದಿರೋದ್ರಿಂದ ಎಂಬ್ರಾಯ್ಡಿಂಗ್ ಅದು ಪ್ಯಾಚ್ ವರ್ಕ್ ಡಿಸೈನು ಅಂತ ಇದು ಮಾಡ್ತಾಯಿದ್ರು. ಇವಾಗ ಒಂದು ಸ್ವಲ್ಪ ಮತ್ತೆ ಸ್ಟೋನು ಮತ್ತು ಈ ಥರ ಬಾಲ್ ಚೈನು ಮಣಿ ಲೇಸು ಈ ಥರ ಇದನ್ನೇ ಹಳೆಯದನ್ನೇ ಸ್ಟಿಚ್ ಮಾಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಿಂಗೆ ಹಿಂಗೆ ನೋಡಿ ಸ್ಟಿಚ್ ಮಾಡಿಕೊಂಡೆ, ಎಷ್ಟು ನೀಟಾಗಿ ಬಂದಿದೆ. ಈ ರೀತಿ ಸ್ಲೀವ್ಸ್ಗೆ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂಚೂರು ಆ ಕಡೆ ಈ ಕಡೆ ಆಗಿಲ್ಲ. ಮತ್ತು ಬ್ಯಾಕ್ಗೆ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು. ಹ್ಯಾಂಡ್ಸ್ಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ಈ ಕಡೆ ಹ್ಯಾಂಡ್ಸ್ಗೂ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮಾಮೂಲಿ ಆ ಕಡೆ ಮಾಡಿದ್ವಲ್ಲ ಅದೇ ರೀತಿಯೇ ಈ ಹ್ಯಾಂಡ್ಸ್ಗೂ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಆದಮೇಲೆ ಮತ್ತೆ ಬ್ಯಾಕ್ಗೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾವು ಬ್ಯಾಕ್ಗೂ ಇದೇ ರೀತಿ ಮಾಮೂಲಿ ಅದು ನಾವು ಇನ್ಔಟ್ ಮಾಡಿಬಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಹಾಗಾಗಿ ನೀಟಾಗಿ ಬರುತ್ತೆ, ಅದೇನು ಪ್ರಾಬ್ಲಮ್ ಏನಾಗಲ್ಲ. ನೀಟಾಗಿ ಸ್ಟಿಚಿಂಗ್ ಹಾಕ್ಕೋಬೋದು, ಇಲ್ಲ ಪೈಪಿಂಗ್ ಕೊಟ್ಟರೆ ಕಷ್ಟ ಆಗುತ್ತೆ, ಪೈಪಿಂಗ್ ಆದಮೇಲೆ ಇಡೋಕ್ಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ. ಇವಾಗ ನೋಡಿ ತುಂಬ ನೀಟಾಗಿ ಬಂದಿದೆ, ರೌಂಡ್ ನೆಕ್ಕು ಮತ್ತು ಹ್ಯಾಂಡ್ಸು ಮತ್ತು ಲೇಸು ಸ್ಟೋನ್ ಲೇಸು ಬಫ್ಫು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರ್ಯಾಂಡಾಗಿ ನೋಡೋಕ್ಕೆ ಸಿಂಪಲ್ಲಾಗಿದ್ರೂ ನೋಡೋಕ್ಕೆ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡೋ ಒಂದು ಕಡೆ ಸಿಂಪಲ್ಲಾಗೂ ಕಾಣಿಸುತ್ತೆ, ಒಂದು ಕಡೆ ಗ್ರ್ಯಾಂಡಾಗೂ ಕಾಣಿಸುತ್ತೆ ನೋಡಿ. ಗೊಂಡೆಗೆ ಈ ರೀತಿ ರೆಡಿ ಮಾಡಿದ್ದೀನಿ. ಈ ರೀತಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಣಿ ಲೇಸ್ ಇಟ್ಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.